ಶಾಲೆಯಲ್ಲಿ ನೀರಿಲ್ಲದೆ ನಾಲೆಯಲ್ಲಿ ಮಕ್ಕಳು ತಟ್ಟೆಯನ್ನ ತೊಳೆದ ಕೇಸ್ ಬಗ್ಗೆ ಇಂದು ಜೀ ಕನ್ನಡ ನ್ಯೂಸ್ ವರದಿಯನ್ನ ಬಿತ್ತರಿಸಿತು. ಇದರಿಂದ ಎಚ್ಚೆತ್ತುಕೊಂಡಂತಹ ಅಧಿಕಾರಿಗಳು ಗಾಣದಳ ಸರ್ಕಾರಿ ಶಾಲೆಗೆ ಬಿಒ ತಾಲೂಕು ಪಂಚಾಯಿತಿ ಬಿಒ ಪಿಡಿಒ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಅಧಿಕಾರಿಗಳಿಗೆ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಗ್ರಾಮಸ್ಥರಿಗೆ ಏನು ಇನ್ನೊಮ್ಮೆ ಈ ರೀತಿ ಘಟನೆ ಆಗದಂತೆ ಭರವಸೆಯನ್ನು ನಾವು ಕೊಡ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಗ್ರಾಮಸ್ಥರಿಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ ಅಲ್ಲಿರುವಂತಹ ಅಧಿಕಾರಿಗಳು. ಇನ್ನೆರಡು ದಿನದಲ್ಲಿ ಕೆಲಸಗಳನ್ನು ಮುಗಿಸಿಕೊಡ್ತೇವೆ ಅಂತ ಬಿಒ ಭರವಸೆಯನ್ನು ನೀಡಿದ್ದಾರೆ. ಹಲವು ತಿಂಗಳಿಂದ ಬೋರ್ವೆಲ್ ಏನು ಕೆಟ್ಟು ನಿಂತಿತ್ತು, ಹೀಗಾಗಿ ರಿಪೇರಿ ವ್ಯವಸ್ಥೆ ಕೂಡ ಆಗಿರಲಿಲ್ಲ. ಈಗ ಯಾವಾಗ ಜೈ ಕನ್ನಡ ನ್ಯೂಸ್ ಈ ವರದಿಯನ್ನು ಬಿತ್ತರಿಸಿತು, ಎಚ್ಚೆತ್ತುಕೊಂಡಂತಹ ಸ್ಥಳೀಯ ಅಧಿಕಾರಿಗಳು ಈಗ ಶಾಲೆಗೆ ಭೇಟಿಯನ್ನು ನೀಡಿರುವಂಥದ್ದು, ರಿಪೇರಿಗೆ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೇವೆ, ಮೂಲಭೂತ ಸೌಕರ್ಯವನ್ನು ಮಾಡಿಕೊಡ್ತೇವೆ ಅನ್ನುವಂಥ ಭರವಸೆಯನ್ನು ನೀಡಿದ್ದಾರೆ. ಇದು ಜೀ ಕನ್ನಡ ನ್ಯೂಸ್ ಬಿಗ್ ಇಂಪ್ಯಾಕ್ಟ್. ಕಾಲುವೆಗೆ ಮುಖ ಮಾಡಿರುವ ಶಾಲೆಯಿಂದ ವಿದ್ಯಾರ್ಥಿಗಳಿಗೂ ಕೂಡ ಅನಾನುಕೂಲವಾಗ್ತಾ ಇತ್ತು. ಏನಾದರೂ ವಿದ್ಯಾರ್ಥಿಗಳು ತಟ್ಟೆಯನ್ನು ತೊಳೆಯುವಂತಹ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಇಲ್ಲಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಏನಾದರೂ ಸ್ವಲ್ಪ ಯಾಮಾರಿದ್ರೂ ಕೂಡ ವಿದ್ಯಾರ್ಥಿಗಳ ಜೀವಕ್ಕೆ ಕುತ್ತು ಬರ್ತಾ ಇತ್ತು. ಹೀಗಾಗಿ ಒಂದು ಸುದ್ದಿಯನ್ನು ಜೀ ಕನ್ನಡ ನ್ಯೂಸ್ ಬಿತ್ತರಿಸಿತು. ಈಗ ಶಾಲೆಗೆ ಅಧಿಕಾರಿಗಳು ಭೇಟಿಯನ್ನು ಹಾಕ್ಕೊಟ್ಟು ಈಗ ಸ್ಪಷ್ಟವಾಗಿ ಹೇಳಿರುವಂಥದ್ದು, ನಾವು ಎಲ್ಲ ಕ್ಲಿಯರ್ ಮಾಡಿಕೊಡ್ತೀವಿ, ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಈ ಬಗ್ಗೆ ಅಧಿಕಾರಿಗಳ ಜೊತೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ನಡೆಸಿರುವಂತಹ ಚಿಚ್ಚಾಟ್ ಎಲ್ಲಿದೆ. ಶಾಲೆಯಲ್ಲಿ ನೀರಿಲ್ಲದೆ ನಾಲೆಯಲ್ಲಿ ಮಕ್ಕಳು ತಟ್ಟೆ ತೊಳೆಯುವಂತಹ ಘಟನೆ ರಾಯಚೂರು ತಾಲೂಕಿನ ಗಾಣದಾಳ ಗ್ರಾಮದಲ್ಲಿ ನಡೆದಿರುವಂಥದ್ದು. ಇವತ್ತು ಏನು ಜೀ ಕನ್ನಡ ಮುಂಜಾನೆ ವಿಸ್ತೃತ ವರದಿ ಬಳಿಕ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಈ ಶಾಲೆಗೆ ವಿಸಿಟ್ ಮಾಡಿರುವಂಥದ್ದು. ಇನ್ನು ರಾಯಚೂರಿನ ಬಿಒ ಆದಂಥವ್ರು ನಮ್ಮ ಜೊತೆಗೆ ಇರುವಂಥದ್ದು, ಯಾವ ರೀತಿ ಇಲ್ಲಿ ಕ್ರಮ ಕೈಗೊಳ್ತಾರೆ, ಮುಂದಿನ ರೀತಿ ಮಕ್ಕಳು ಯಾವ ರೀತಿ ವ್ಯವಸ್ಥೆ ಮಾಡ್ತಾರೆ ಅಂತ ಅವರು ಸ್ವತಃ ಅವ್ರನ್ನೇ ಕೇಳೋಣ. ಸರ್, ಇಲ್ಲಿ ಯಾವ ರೀತಿ ಕ್ರಮ ಕೈಗೊಂಡಿದ್ದೀರಿ? ನೂರಾರು ಮಕ್ಕಳು ನಾಲೆಯಲ್ಲಿ ಎಳೆದಿದ್ದೇನು ಇದು ಮಾಡ್ತಾ ಇದ್ರು, ತಟ್ಟೆ ತೊಳಿತಾ ಇದ್ರು. ನಿನ್ನೆ 365 ವಿದ್ಯಾರ್ಥಿಗಳು ಎಚ್ ಪಿ ಎಸ್ ಸಿಯ ಗಾನದಳದಲ್ಲಿ ಇರುವಂಥ ಒಂದು ಸಂಖ್ಯೆ ಇದೆ. ಇಲ್ಲಿ ಸುಮಾರು 5 ಶಿಕ್ಷಕರು ಗೆಸ್ಟ್ ಟೀಚರ್ ಅವರು ತರಬೇತಿಗಾಗಿ ಅವರು ರಾಯಚೂರಿಗೆ ಬಂದಿದ್ದಾರೆ. ಊಟದ ಸಮಯದಲ್ಲಿ ನಿನ್ನೆ ಕರೆಂಟ್ ಇಲ್ಲಾರದೇ ಇರುವಂಥ ಒಂದು ಪರಿಸ್ಥಿತಿ, ಆ ಪರಿಸ್ಥಿತಿಯಲ್ಲಿ ಎರಡು ಬೋರ್ವೆಲ್ ಕೆಟ್ಟಿರುವಂಥ ಒಂದು ಸ್ಥಿತಿ, ನೀರು ಇಲ್ಲೇ ಕ್ಯಾನಲ್ಲಿರುವಂಥ ನೀರನ್ನು ಕುಡಿದು ತಟ್ಟೆ ತೊಳೆಯಲು ಶಿಕ್ಷಕರಿಗೆ ಗೊತ್ತಿಲ್ಲಾರದೆ ಕೆಲವೊಂದು ವಿದ್ಯಾರ್ಥಿಗಳು ಬೇರೆ ಗೇಟ್ನಿಂದ ಹೋಗಿದ್ದಂಥ ಒಂದು ವಿಷಯ ಗೊತ್ತಾದ ಮೇಲೆ ನಾನು ಇಲ್ಲಿ ಬಂದು ಎಲ್ಲ ಊರಿನಲ್ಲಿರುವಂಥ ಎಲ್ಲ ಎಸ್ ಡಿ ಎಂ ಸಿ ಅಧ್ಯಕ್ಷರು, ಸದಸ್ಯರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಮತ್ತು ಎಲ್ಲ ಪಾಲಕರು ಇಲ್ಲಿ ಬಂದಿದ್ದಾರೆ. ಬಂದು ಯಾವ ರೀತಿಯಾಗಿ ಮುಂದಿನ ಶಾಲೆ ಮುಂದಿರುವಂಥ ಒಂದು ಗೇಟ್ ನಾಲ ಇದೆ, ಅದನ್ನು ಬಂದ್ ಮಾಡಿಸಿ ಉತ್ತರ ದಿಕ್ಕಿಗೆ ಅದನ್ನು ಗೇಟ್ ತರಿಸ್ಬೇಕಂತೇಳಿ ಒಂದು ಕ್ರಮ ವಹಿಸ್ಬೇಕಂತ ಹೇಳಿದ್ದೇವೆ. ಎರಡನೇದಾಗಿ ಇಲ್ಲಿರುವಂಥ ಶಿಕ್ಷಕರಾಗಲಿ ಪಾಲಕರಾಗಲಿ ಒಂದು ಪ್ರತಿನಿತ್ಯ ಬಿಸಿ ಊಟದ ಸಮಯದಲ್ಲಿ ಅವರು ಅಲ್ಲಿ ಹೋಗಿ ಕೆನಲ್ ಮುಂದೆ ನಿಂತು ಆ ಊಟದ ಒಂದು ತಾಸಿನ ಸಮಯದಲ್ಲಿ ಅವರು ಅದನ್ನು ಏನಪ್ಪ ಅಂತಂದರೆ ಗಮನ ಕೊಡಬೇಕಂತೇಳಿ ಒಂದು ವೇಳಾಪಟ್ಟಿಯನ್ನು ತಯಾರು ಮಾಡಲಿಕ್ಕೋಸ್ಕರ ನಾವು ಆದೇಶ ಮಾಡಿದ್ದೇನೆ. ಮತ್ತು ಮೂರನೇದಾಗಿ ಇಲ್ಲಿ ಕುಡಿಯುವ ನೀರು ಯಾವುದೇ ಕೊರತೆ ಇಲ್ಲಾರದೆ ಇಡೀ ವರ್ಷದಲ್ಲಿ ಈ ಕ್ಯಾನ್ಗಳ ವ್ಯವಸ್ಥೆ ಮಾಡಿಸ್ಬೇಕಂತೇಳಿ ಎಲ್ಲ ಪಾಲಕರು ಹೇಳಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ನಾನೇ ಸ್ವತಃ ಪ್ರೇರಿತನಾಗಿ ನಾನು ಕ್ಷೇತ್ರ ಕೃಷ್ಣಾಧಿಕಾರಿಗಳಂತ ನಾನು ಕನ್ನನ್ ಪ್ರಭು ನಾನೇ ಇಡೀ ವರ್ಷಕ್ಕೆ ಸುಮಾರು 10,000 ಆಗುವಷ್ಟು ಖರ್ಚು ನನ್ನ ವೇತನದಲ್ಲಿ ನಾನು ಭರಿಸ್ತೇನೆ ಅಂತೇಳಿ ಎಲ್ಲ ಊರಿನವ್ರಿಗೆ ಹೇಳಿದ್ದೀನಿ. ಅವರೆಲ್ಲ ಆದ ಹರ್ಷದಿಂದ ಎಲ್ಲ ಸಮಸ್ಯೆಯನ್ನು ಬಗೆಹರಿಸ್ತೇವೆ, ಇನ್ನು ಮುಂದೆ ಈ ರೀತಿಯಾಗಿ ಮರು ಆಗಲಾರದೆ ನೋಡ್ಕೊಳ್ತೀವಿ ಅಂತೇಳಿ. ನಿಮಗೆ ಜೀ ಕನ್ನಡ ಮುಂಜಾನೆ ವರದಿ ಮಾಡಿದ್ದೆ ಸರ್, ಇದ್ರ ಬಗ್ಗೆ ನೀವು ಫೋನಲ್ಲೇ ಇದ್ದಿದ್ರಿ ಸರ್, ಇದಕ್ಕೇನು ಹೇಳ ಕಾಳಜಿಗೆ ಏನು ಹೇಳ್ತೀರಿ ಸರ್? ಜೀ ಕನ್ನಡ ಈ ಎಲ್ಲ ಒಂದು ವಿಚಾರವನ್ನು ವರದಿ ಮಾಡಿದ ಜೀ ಕನ್ನಡದವ್ರಿಗೆ ಅಭಿನಂದಿಸ್ತೇನೆ. ಇದು ಏನಂದರೆ ಒಂದು ರೀತಿಯಾಗಿ ಈ ಒಂದು ಯಾವುದೇ ಅನಾಹುತ ನಡೆಯಲಾರದೆ ಈ ಒಂದು ಶಾಲೆಯಲ್ಲಿರುವಂಥ ಕೆನಾಲ್ನಲ್ಲಿ ಇಂಥ ಒಂದು ಮುಂಜಾಗ್ರತೆ ಕ್ರಮ ವಹಿಸಬೇಕಂತೇಳಿ ಈ ಊರಿನವರು, ನಾಗರಿಕರು, ಶಿಕ್ಷಕರು, ಪಾಲಕರು ಎಲ್ಲರೂ ಎಚ್ಚೆತ್ತುಕೊಂಡು ಇನ್ನು ಮುಂದೆ ಇದು ಮರು ಆಗಲಾರದೆ ಒಂದು ಒಳ್ಳೆಯ ಎಚ್ಚರಿಕೆ ಗಂಟೆ ಈ ಟಿ ವಿ ಮಾಧ್ಯಮ ಮುಖಾಂತರ ಕೊಟ್ಟಿದ್ದಾರೆ. ಇದನ್ನು ಆಗಲಾರದೆ ನಾವು ಎಚ್ಚರಿಕೆ ವಹಿಸಲಿಕ್ಕೆ ಇದು ಒಳ್ಳೆಯ ಉತ್ತಮ ಒಂದು ನಡೆ ಟಿ ವಿ ಮಾಧ್ಯಮ ಕಡೆಯಿಂದ ಅಂತೇಳಿ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ.
ಇದು ರಾಯಚೂರು ಬಿಒ ಅವರ ಮಾತಾಗಿರುತ್ತೆ ಏನಂದ್ರೆ ಇನ್ನು ಹೆಚ್ಚಿನ ಶಿಕ್ಷಕರನ್ನು ನೀಡುತ್ತೇವೆ ಹಾಗೆ ಮಕ್ಕಳಿಗೆ ಯಾವುದೇ ರೀತಿಯಾದ ತೊಂದರೆ ಆಗದಾಗದೆ ಸರ್ಕಾರ ಕೊಡುತ್ತೋ ಇಲ್ವೋ ಆದರೆ ನಾನು ಕೈಲಿಂದ ಸ್ವಂತ ಹಣವನ್ನು ಕೊಟ್ಟು ಮಕ್ಕಳಿಗೆ ನೀರಿನ ಉಣಿಸೋ ಕೆಲಸ ಮಾಡ್ತೀನಿ ಅಂತೇಳಿ ಇಲ್ಲಿ ಬಿಒ ಅವರು ಹೇಳಿರುವಂಥದ್ದು. ಅನಿಲ್ ಕುಮಾರ್, ಜಿ ಕನ್ನಡ ನ್ಯೂಸ್, ರಾಯಚೂರು.